ಅವ್ರ ಪಕ್ಷ ಆಡಳಿತ ಪಕ್ಷದವರು ಏನು ಸಿಟಿ ರವಿಯವರು ಮಾತಾಡುವಾಗ ಯಾಕೋ ಬಂದಿಲ್ಲ ಇವತ್ತು ಅದು ಏನು ಅಧಿಕಾರದ ಮದಾನೋ ಗೊತ್ತಿಲ್ಲ ಸರ್ಕಾರ ಮಾಡ ಭರಾಟಿನೋ ಗೊತ್ತಿಲ್ಲ ಆ ಆದ್ರೆ ಬಹಳ ಕೆಲವು ಸಂದರ್ಭದಲ್ಲಿ ಕೆಲವು ಎಕ್ಸಾಂಪಲ್ ಗಳು ಆ ಬಹಳ ವೇಗನಿಂದ ಮಾತಾಡಿದ್ರು ಈಗ ನಾವು ನೋಡಿದೀವಿ ಅಧ್ಯಕ್ಷರೇ ಬಿಜೆಪಿ ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಎಷ್ಟೆಷ್ಟು ಸ್ಥಾನ ಬಂತು ಇವಾಗ ಎಷ್ಟು ಸ್ಥಾನ ಇದೆ ಯಾವಾಗ ಯಾವಾಗ ಆಪರೇಷನ್ ಆಯ್ತು ಯಾವಾಗ ಯಾವಾಗ ಹೆಂಗ ಹೆಂಗ ಸರ್ಕಾರ ಮಾಡಿದ್ರಿ ಅಂತೂ ನಾವು ಎಲ್ಲ ಇಡೀ ಕರ್ನಾಟಕ ಜನ ಎಲ್ಲ ಅದಕ್ಕೆ ನೋಡಿದ್ದಾರೆ ಅದು ಎಲ್ಲ ಬಿಟ್ಟು ಏನಂತ್ರಿ ಇವತ್ತು ನಮ್ಮ ಪಕ್ಷಕ್ಕೆ ಏನೋ ಒಂದು ರೀತಿನಿಂದ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೋಡಿ ಒಂದು ಅಂಗವಿಕಲರಿಗೆ ಒಂದು ಹೋಲಿಸಿ ಅದು ಬಾಳ ನೋವಾಗಿದೆ ಅಧ್ಯಕ್ಷರ ನಮಗೆ ಅಲ್ಲ ಇಡೀ ದೇಶದಲ್ಲೆಲ್ಲ ವಿಶ್ವದಲ್ಲಿ ಇದ್ದಂತ ಅಂಗವಿಕಲರಿಗೆ ಅಂಗವಿಕಲತೆ ಅಂತಂದ್ರೆ ದೇವ್ರು ಕೊಟ್ಟಿದ್ದ ವರದಾನ ಅದು ಶಾಪ ಅಲ್ಲ ಇವ್ರು ಯಾವುದೋ ಒಂದು ಅಧಿಕಾರ ಮದದಲ್ಲಿ ಇವತ್ತ ಅಂತ ಒಂದು ವರ್ಗಕ್ಕೆ ಇವತ್ತು ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ ಅಂಗವಿಕಲರಿಗೆ ಏನ್ ಕಾದಾರವ್ರೆ ಯಾಕೆ ಅವ್ರಿಗೆ ಧೈರ್ಯ ಕೊಡಬೇಕು ಅವ್ರು ಮುಂದೆ ಬರಬೇಕು ಸಿಟಿಯವ್ರಿಗೆ ರವಿಯವ್ರಿಗೆ ಕೇಳಕ್ ಬಯಸ್ತೀನಿ ಯಾವತ್ತ ಜೆ ಡಿ ಎಸ್ ನೋರು ಹೋಗಿ ಯಾರ ಮನೆ ಬಾಗಿಲಿಗೆ ನಿಂತಿದ್ದೀವಿ ನಾವು ಬೇರೆಯವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತಿದಾರ ನಾವು ಯಾವತ್ತ ಹೋಗಿ ಸನ್ಮಾನ್ಯ ದೇವೇಗೌಡರು ಹೋಗಿ ಯಾರು ಬಾಗಿಲಿಗೆ ನಿಂತಿದಾರ ಇಲ್ಲ ಮತ್ತೆ ನೀವೇನು ಹೊಸದಾಗಿ ಹೇಳ್ತಾ ಇದೀರ NDA 1 ಬಹಳಷ್ಟು ಪಾರ್ಟಿಗಳು ಜೊತೆಲೆ ಕೂತ್ಕೊಂಡು ಸರ್ಕಾರ ಮಾಡಿದಿರ NDA 2 ಮೆಜಾರಿಟಿ ಬಂದಿದೆ ಒಪ್ಕೋತೀನಿ ಕರ್ನಾಟಕದಲ್ಲಿ ಇವತ್ತಿನ ತನ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಿಜೆಪಿಗೆ ಬರಲಿಲ್ಲ ಇವತ್ತಿಗೂ ಈ ವೇದಿಕೆ ಅಧ್ಯಕ್ಷರೇ ಜನರ ಹಿತಗೋಸ್ಕರ ಜನರಿಗೆ ಏನ್ ಮಾಡಿದೀವಿ ಜನರಿಗೆ ಯಾವ ರೀತಿ ಒಯ್ತೀವಿ ಎಂಬ ನಿಟ್ಟಿನಲ್ಲಿ ಇದು ಆಗ್ಬೇಕು ರಾಜಕೀಯ ಭಾಷಣಕ್ಕಲ್ಲ ಇದು ಬಟ್ ನಮ್ಗೆ ಬಹಳ ನೋವಾಗಿದೆ ಏನಂತಂದ್ರೆ ಅಂಗವಿಕಲತೆ ಏನ್ ಎಕ್ಸಾಂಪಲ್ ಅದು ಏನಂತ್ರಿ ಯಾವುದೋ ಒಂದು ಮಾವ ಒಂದು ಕೂಸು ಹುಟ್ಟುತ್ತೆ ಆ ನೋಡಿ ಅಧ್ಯಕ್ಷರೇ ಇವತ್ತ ಯಾವ್ಯಾವ ಸಂದರ್ಭದಲ್ಲಿ 2004 ಅವ್ರ ಸೀಟ್ ಎಷ್ಟಿತ್ತು 8 ಎಷ್ಟಿತ್ತು 13 ಎಷ್ಟು ಬಂತು ಆ ಎಲ್ಲ ನಾಯಕರು ಅಡ್ವಾಣಿಯವ್ರು ಹಿಡ್ಕೊಂಡು ದೊಡ್ಡ ದೊಡ್ಡ ನಾಯಕರು ಎಲ್ಲ ಬಂದು ಇಲ್ಲಿ ಭಾಷಣ ಮಾಡಿದ್ದೆ ಮಾಡಿದ್ದು 18 ಎಲ್ಲ ಭಾಷಣ ಮಾಡಿದ್ದು ಬಂತ ಹೇಳ್ರಿ ಅಂದ್ರೆ ಈಗೂ 45 ದಿವಸ ಕೋಡ್ ಆಫ್ ಕಂಡಕ್ಟ್ ಬರಸ್ತಾನೆ ನಿಮ್ಮ ಆಟ ಅದ್ರ ಬಾದ್ ಮುಗೀತು 45 ದಿವಸದಾಗಿನ ಏನಾರ ಜನರ ಪರವಾಗಿನ ಮಾಡೋದ್ ಬಾಕಿ ಇದ್ರೆ ಅದೆಷ್ಟು ಮಾಡ್ರಿ ಪುಣ್ಯ ಬರುತ್ತೆ ಗೊತ್ತಾಯ್ತಾ ಆದ್ರೆ ಅಧ್ಯಕ್ಷರೇ ಇವತ್ ಮಾತಿನ ಭರಾಟಿಯಲ್ಲಿ ಅವ್ರಿದ್ರೆ ನಾ ಹೇಳ್ತಿದ್ದೆ ನಾನು ಅಂಗವಿಕಲತೆಗೆ ಒಂದು ದೊಡ್ಡ ಸ್ಥಾನ ಮಾನ ಕೊಟ್ಟೆ ನಾವು ನೋಡಿದ್ರೆ ಅವ್ರಿಗೆ ಕಣ್ಣಿರಲ್ಲ ಆದ್ರೆ ನಮ್ಕಿಂತ ಚೆನ್ನಾಗಿ ನೋಡ್ತಾರವ್ರು ಇವತ್ತು ನಮ್ಮಲ್ಲಿ ಒಬ್ಬ ಪಿಡಿಯೋ ಇದಾನ ಅವನಷ್ಟು ಚೆನ್ನಾಗಿ ಬೇರೆ ಪಿಡಿಯೋಗಳು ಯಾರು ಮಾಡಲ್ಲ ಕಣ್ಣಿಲ್ಲ ರಾಮಸ್ವಾಮಿ ಅವರೇ ಅವ್ರಿಗೆ ಅವರು ಅಂದ್ರೆ ಅಷ್ಟೊಂದು ಚಾಣಾಕ್ಷತೆಯಿಂದ ಹುಷಾರು ಆ ಅಂತವ್ರ ಮೇಲೆ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿ ಆ ನಾವು ನೋಡ್ತೀವಿ ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸ್ಥಾನ ಬರುತ್ತೆ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ